ನಮಸ್ಕಾರ ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕರಾಗಿರುವ ಎಸ್ ಪಿ ಬಾಲಸುಬ್ರಹ್ಮಣ್ಯವರು ಆಸ್ಪತ್ರೆಗೆ ಸೇರಿ ಬರೋಬ್ಬರಿ 23 ದಿನಗಳಾಯಿತು. ಹೌದು, ಅದರಲ್ಲಿ ಅವರು ಐಸಿಯುನಲ್ಲಿ 13 ದಿನಗಳಿಂದ ಇದ್ದಾರೆ. ಎಸ್ ಪಿ ಬಿ ಅವರು ಪ್ರತಿ ಕ್ಷಣವೂ ಜೀವನ್ ಮರಣದ ಹೋರಾಟದ ನಡುವೆ ಒದ್ದಾಡ್ತಾ ಇದ್ದಾರೆ. ಅಭಿಮಾನಿಗಳ ಹಾರೈಕೆ ಮತ್ತು ದೇವರ ದಯೆ ಮಾತ್ರ ಅವರನ್ನ ಬದುಕಿಸಿದೆ ಎಂದರೆ ತಪ್ಪಾಗಲ್ಲ. ನೀವು ಕೂಡ ಎಸ್ ಪಿ ಬಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗೆ ಕಾಣಿಸ್ತಿರುವ ನಂಬರ್ಗೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಡುತ್ತಾರೆ ಕೆಲವೊಂದು ಪೂಜಾ ವಿಧಾನಗಳ ಪ್ರಕಾರ. ಎಸ್ ಪಿ ಬಿ ಅವರ ಮಗ ಎಸ್ ಪಿ ಚರಣ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಒಂದು ದೊಡ್ಡ ಸೀಕ್ರೆಟ್ ಅನ್ನ ಅವರು ಆಚೆ ಹಾಕಿದ್ದಾರೆ. ಎಸ್ ಪಿ ಬಿ ಅವರ ಆರೋಗ್ಯ ಚೇತರಿಕೆಯಾಗುವುದರ ಜೊತೆಗೆ ಆ ಸೀಕ್ರೆಟ್ ಏನು ಅಂತ ಗೊತ್ತಾದ್ರೆ ನಿಜಕ್ಕೂ ನಿಮಗೆ ಕೂಡ ಆಶ್ಚರ್ಯವಾಗುತ್ತೆ. ಹೌದು, ಎಸ್ ಪಿ ಬಿ ಅವರು ತುಂಬ ಕ್ರಿಟಿಕಲ್ ಸ್ಟೇಜ್ಗೆ ಹೋಗಿದ್ರು. ಅವರ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಕೃತಕ ಸಾಧನಗಳ ಸಪೋರ್ಟ್ನಿಂದ ಮಾತ್ರ ಬದುಕುತ್ತಿದ್ದರು. ಈಗಲೂ ಕೂಡ ವೆಂಟಿಲೇಟರ್ನಲ್ಲೇ ಇದ್ದಾರೆ. ನಮ್ಮ ದೇಶದ ವೈದ್ಯರುಗಳೇ ಅಷ್ಟೇ ಯಾಕೆ, ಫಾರಿನ್ ದೇಶದ ವೈದ್ಯರು ಕೂಡ ಅವರಿಗೆ ಚಿಕಿತ್ಸೆ ಕೊಡುತ್ತಿದ್ದಾರೆ. ಎಸ್ ಪಿ ಬಿ ಅವರ ಮಗ ಎಸ್ ಪಿ ಚರಣ್ ಹೇಳಿರುವ ಪ್ರಕಾರ ಇದೀಗ ಅಪ್ಪ ಸುಧಾರಿಸಿಕೊಳ್ಳುತ್ತಿದ್ದಾರೆ. ಕಳೆದ 3-4 ದಿನಗಳಿಗೆ ಹೋಲಿಸಿದ್ರೆ ಪರವಾಗಿಲ್ಲ, ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ, ನನ್ನನ್ನು ಕೂಡ ಗುರುತು ಹಿಡಿಯುತ್ತಿದ್ದಾರೆ. ಥಮ್ಸ್ ಅಪ್ ಮಾಡಿ ನಾನು ಮತ್ತೆ ವಾಪಸ್ ಬರ್ತೀನಿ ಅನ್ನೋ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಇದರ ಜೊತೆ ಎಸ್ ಪಿ ಬಿ ಅವರ ಚೇತರಿಕೆಗೆ ದೇವರು ಕೂಡ ಕಾರಣ ಅಂತ ಎಸ್ ಪಿ ಚರಣ್ ಅವರು ಹೇಳಿದ್ದು, ಎಸ್ ಪಿ ಬಿ ಅವರು ಇರುವ ಆಸ್ಪತ್ರೆಯ ಕೋಣೆಯ ಸುತ್ತಲೂ ದೇವರ ಫೋಟೋವನ್ನು ಹಾಕಿದ್ದು, ಎಸ್ ಪಿ ಬಿ ಅವರು ಹಾಡಿರುವಂತಹ ಸಾಯಿಬಾಬಾ, ಅಯ್ಯಪ್ಪ ಸ್ವಾಮಿ, ಹನುಮಂತನ ಕೀರ್ತನೆಗಳನ್ನು ಸಹ ಹಾಕಲಾಗುತ್ತಿದೆ. ಈ ಕೀರ್ತನೆಗಳ ಜೊತೆಗೆ ದೇವರ ಫೋಟೋವನ್ನು ನೋಡುತ್ತಿರುವ ಎಸ್ ಪಿ ಬಿ ಅವರಿಗೆ ತಾವೇ ಸ್ವತಃ ಹಾಡಿದಂತೆ ಭಾಸವಾಗುತ್ತಿದೆಯಂತೆ. ಇದು ಕೂಡ ಅವರ ಚೇತರಿಕೆಗೆ ಕಾರಣವಾಗಿದ್ದು, ಇನ್ನೇನು ಬದುಕುವುದೇ ಇಲ್ಲ ಎಂದು ಹೇಳುತ್ತಿದ್ದ ಎಸ್ ಪಿ ಬಿ ಅವರು ಇಂದು ಮತ್ತೆ ಚಿಕಿತ್ಸೆಗೆ ಸ್ಪಂದಿಸುತ್ತಿರುವುದಕ್ಕೆ ಆ ದೇವರುಗಳೇ ಕಾರಣ. ನಿಜಕ್ಕೂ ಆ ದೇವರುಗಳ ಪವಾಡವೇ ಎಸ್ ಪಿ ಬಿ ಅವರನ್ನ ಬದುಕಿಸಿದೆ ಅಂತ ಸ್ವತಃ ಅವರ ಮಗ ಹೇಳಿದ್ದಾರೆ. ಎಸ್ ಪಿ ಬಿ ಅವರ ಆರೋಗ್ಯದ ಬಗ್ಗೆ ಸ್ವತಃ ಡಾಕ್ಟರುಗಳೇ ಕೈಚೆಲ್ಲಿ ಕುಳಿತಿದ್ದರು. ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತಿದ್ರು. ಅಂತಹ ಸಮಯದಲ್ಲಿ ಇದೀಗ ಅವರ ಸುತ್ತ ಹಾಕಿರುವ ದೇವರ ಫೋಟೋಗಳು ಮತ್ತು ಅವರು ಹಾಡಿರುವ ದೇವರ ಕೀರ್ತನೆಗಳು ಎಸ್ ಪಿ ಬಿ ಅವರ ಕೈ ಹಿಡಿಯುತ್ತಿದೆ. ಈ ಬಗ್ಗೆ ನೀವೇನಂತೀರಾ ಎಂಬುದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.